ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅವನು ಇವಾಗಿದ್ದೆ 9 ಗಂಟೆ ಆಗಿದೆ. ಆಲ್ರೆಡಿ ಯೂಶ್ವಲಿ 7:30 ಇದ್ದೆ ಅಂತ ಇದೆ. ಇವತ್ತು ಚಂದ್ರು ಆಫೀಸ್ಗೆ ಹೋಗ್ತಾ ಇಲ್ಲ, ಅವ್ರಿಗೆ ರಜಾ ಇದೆ. ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು, 9 ಗಂಟೆ ಆಯಿತು. ಸೊ ಇವಾಗ ನಾನು ಫ್ರೀ ಇರೋದ್ರಿಂದ ಇವತ್ತು ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ, ತೋರಿಸ್ತೀನಿ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ. ಇವಾಗ ಎದ್ದು ಮುಖ ತೊಳ್ಕೊಂಡು ಬಂದೆ. ಹೀಗೆ ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಬಸ್ಸಾರು ಮುದ್ದೆ ಮಾಡೋದಕ್ಕೆ. ನಾನು ಫಸ್ಟು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ, ಸೊಪ್ಪು ಹಾಗೆ ಬೇಳೆನ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಯೂಶ್ವಲಿ ನಾನು ಇದು ಹುರುಳಿಕಾಳು ಮೊಳಕೆ ಕಟ್ಬಿಟ್ಟು ಹಾಕ್ತೀನಿ, ಬಟ್ ಇವತ್ತು ಅದು ಕಾಳು ಮೊಳಕೆ ಮಾಡಿರಲಿಲ್ಲ, ಕಟ್ಟಿರಲಿಲ್ಲ. ಹಾಗಾಗಿ ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಬಸ್ಸಾರಿಗೆ. ಇದು ತಬಾಕ್ಸಿ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸ್ಸಾರು. ಈ ಮಸಾಲೆ ಸಾರು ಇಷ್ಟಪಡದೆ ಇದ್ದಿರೋಕ್ಕೆ ಇದು ಬೆಸ್ಟು. ಚಂದ್ರುಗಾದ್ರೆ ತುಂಬ ಇಷ್ಟ ಇದು ನನಗೂ ಕೂಡ. ಹಾಗೆ ನೀವು ತಬಾಕ್ಸಿ ಸೊಪ್ಪಿಗೆ ಬೇಳೆ ಅಲ್ದಿರ ಕಡಲೆ ಬೀಜ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಬೇಳೆಗಿಂತನೂ ಮೊಳಕೆ ಕಾಳಿದ್ದು ಅಥವಾ ಕಡಲೆ ಬೀಜ ಪೌಡ್ರು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಇದಕ್ಕೆ ಬೇಯಿಟ್ಟಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡ್ತೀನಿ ನಾನು, ಸೊ ದಟ್ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಸೊಪ್ಪಿಗೆಲ್ಲ. ಹಾಕ್ಬಿಟ್ಟು ಈಗ ಈ ಮಿಷಿನ್ ಬರೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಇವಾಗಿದ್ದೀನ ಫ್ರೆಂಡ್ಸ್ ನೋಡಿ, ಬೇಳೆ ಮತ್ತು ಸೊಪ್ಪು ಬೆಂದಿದೆ. ಇದು ನೀರು ಇದು ಏನಿದೆ, ನೀರು ಏನಿದೆ ಇದು ಬೇಯಿಸಿರೋದು, ಅದನ್ನು ತೆಗೆದ್ಬಿಟ್ಟು ಸಪ್ರೇಟ್ ಬೇಳೆ ಮತ್ತು ಸೊಪ್ಪನ್ನ ಆರೋದಕ್ಕೆ ಬಿಡ್ತೀನಿ ಇವಾಗ ಸ್ವಲ್ಪ ಹೊತ್ತು. ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ, ಸಪ್ರೇಟ್ ಮಾಡಿದೆ ಸೊಪ್ಪು ಮತ್ತು ನೀರನ್ನು, ಚೆನ್ನಾಗಿ ಬೆಂದಿದೆ. ಇವಾಗ ಇದು ರುಬ್ಕೊಳ್ಳೋಣ ಸಾಂಬಾರಿಗೆ, ಮಿಕ್ಸಿಗೆ ಹಾಕೊಳ್ಳೋಣ. ಇಲ್ಲ, ಈಗ ಮಿಕ್ಸಿಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಕಾಯಿ ನಾನು ತುರಿಯಲ್ಲ, ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಬಿಡ್ತೀನಿ. ನನಗೆ ತುರಿಯಕ್ಕೆ ಬರೋದಿಲ್ಲ, ಆದರೆ ಬರುತ್ತೆ. ಕೈ ಎಲ್ಲ ಕೊಯ್ಕೊಂಡಿದ್ದೀನಿ ಕತ್ತಿ ಯೂಸ್ ಮಾಡಿಬಿಟ್ರೆ. ಹಾಗಾಗಿ ನಾನು ಯೂಶ್ವಲಿ ಇದೇ ಪ್ರಿಫರ್ ಮಾಡ್ತೀನಿ, ಈ ಥರ ಚಿಕ್ಕ ಚಿಕ್ಕದಾಗಿ ಚಾಕುನಲ್ಲಿ ಕಾಯಿನ ಪೀಸ್ ಮಾಡಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ಇದಕ್ಕೆ ಇನ್ನು ನಾವೀಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ನಾನು ಇಷ್ಟ ಹಾಕೋತಾ ಇದ್ದೀನಿ ನೋಡಿ, ಬೆಳ್ಳುಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದು ಆಪ್ಷನ್ ಅಲ್ಲ. ಹಾಗೆ ಹುಣಸೆ ಹಣ್ಣು ಹಾಕೋಬೇಕು, ಜೀರಿಗೆ. ಜೀರಿಗೆನ ಕೆಲವರು ಹುರ್ಕೊಂಡು ಹಾಕೋತಾರೆ, ಹಂಗೂ ಹಾಕೋಬೋದು ಹಿಂಗೂ ಹಾಕೋಬೋದು, ಅದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹಾಗೆ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಬೇಳೆ ನೋಡಿ ಇಷ್ಟ ಆಗ್ತಾ ಇದೆ. ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈ ಥರ ಸ್ಪೂನ್. ಓಕೆನು? ಇದು ಸ್ವಲ್ಪ ಸೊಪ್ಪು ಜಾಸ್ತಿಯೇ ಹಾಕ್ತೀನಿ ನಾನು, ಹುರ್ಕೊಂಡು ಹಾಕ್ತೀನಿ. ನಾನು ಈ ಥರ ಮುರಿದು ಹಾಕ್ಬಿಡ್ತೀನಿ. ಖಾರ ನನಗೆ ಸ್ವಲ್ಪ ಜಾಸ್ತಿ ಬೇಕು ಬಸ್ಸಾರಿಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ನಾನು. ನೀವು ಮಾಡಿ ಮನೇಲಿ ಈ ಥರ ಸಿಂಪಲ್ ಬೇಗ ಆಗೋಗುತ್ತೆ, ತುಂಬ ರಿಸ್ಕ್ ಏನಾಗಲ್ಲ. ಇದು ಬೇಗ ಮಾಡ್ಬೋದು, ಈಸಿ ರೆಸಿಪಿನೇ ಬಸ್ಸಾರು ಮಾಡೋದು. ಪ್ಲಸ್ ತುಂಬ ಚೆನ್ನಾಗೂ ಇರುತ್ತೆ. ನಿಮಗೆ ಕಡಲೆಬೀಜ ಜಾಸ್ತಿ ಹಾಕ್ಬಿಡಿ, ಮತ್ತು ಅದು ಇದು ಟೇಸ್ಟ್ ನೋಡುತ್ತೆ ಕಡಲೆಬೀಜ ಜಾಸ್ತಿ ಹಾಕಿ. ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅಷ್ಟೆ. ಇದಕ್ಕೆ ಇವಾಗ ನಾನು ಬೇಳೆ ಬೇಯಿಸಿದ್ದೀನಿ, ಇದು ಇದನ್ನು ಹಾಕ್ತೀನಿ.
ನಾನು ಉಪ್ಪು ಆಲ್ರೆಡಿ ಇದರಲ್ಲೇ ಹಾಕಿದ್ದೆ ಬೇಯಿಸೋದಕ್ಕೆ, ಸೊಪ್ಪು ಮತ್ತೆ ಬೇಳೆ ಬೇಯುವಾಗಲೇ ಉಪ್ಪು ಕೂಡ ಹಾಕಿದೆ. ಸೊ ಇದಕ್ಕೆ ಏನು ಹಾಕೋದಿಲ್ಲ, ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಿ ಮಾಡಿದಾಯ್ತು ನೋಡಿ, ಈ ತರ ನುಣ್ಣಗಾಗಿದೆ. ಇದ್ರ ಗಮ ಏನ್ ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಸಾಂಬಾರ್ ಹೇಗಾಗುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಗಮ ನೋಡಿ, ಈ ತರ ಪೇಸ್ಟ್ ಆಯ್ತು. ಇವಾಗ ಇದಕ್ಕೆ ಒಗ್ಗರ ಇದನ್ನ ಒಂದು ಪಾತ್ರೆಗೆ ಹಾಕೋಬಿಟ್ಟು ಬೇಯಿಸಿದ್ದು ನೀರೇನಿದೆ ಸೊಪ್ಪು ಬೇಯಿಸಿದ ನೀರು ಅದನ್ನ ಹಾಕಿ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಒಗ್ಗರಣೆ ಕಟ್ಕೊಳ್ಳಿ. ನೋಡಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಗ್ಗರಣೆ ಏನಿಲ್ಲ, ಆಯಿಲ್ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿದ್ದೀನಿ ಒಂದು ತಪ್ಪದು ಅಷ್ಟೇ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ. ಸೊ ಅದು ಸಾಂಬಾರ್ ಒಳಗೆ ಹಾಕಿದಾಗ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ತರ ಮಾಡಿ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಎಲ್ಲ ತುಂಬಾ ಬ್ರೌನ್ ಬಂದಿದೆ ನೋಡಿ. ಈ ತರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದನ್ನ ಇವಾಗ ಸಾಂಬಾರ್ಗೆ ನಾವು ಮಿಕ್ಸ್ ಮಾಡಿ ಸಾಂಬಾರ್ ನಾನು ಆಲ್ರೆಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಬೇಳೆ ಬೇಯಿಸಿದ ನೀರು ಇತ್ತಲ್ವ ಸೊಪ್ಪು ಬೇಳೆ ಬೇಯಿಸಿದ್ದು ಅದೇ ಹಾಕೊಂಡು ನೋಡಿ. ತುಂಬಾ ತೆಳುಗು ಮಾಡಕ್ ಹೋಗ್ಬೇಡಿ ಬಸ್ಸಾರು, ಅದು ಟೇಸ್ಟ್ ಹೊರಟೋಗುತ್ತೆ. ಇವಾಗ ನಾನು ಇದನ್ನ ಆ್ಯಡ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈಗ ನಾನು ಇದೇ ಇದನ್ನ ಒಂದು ಸ್ಪೂನಲ್ಲಿ ತೆಗೆದು ಹಾಕ್ತೀನಿ, ನಾನು ಸಾಂಬಾರ್ ಬಿಸಿ ಮಾಡಕ್ ಹೋಗಲ್ಲ ನೋಡಿ. ಆಯಿಲ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ನೋಡಿ ಈ ತರ ಆ್ಯಡ್ ಮಾಡ್ತೀನಿ. ಅಷ್ಟೇ ಅಷ್ಟೇ ಆಯಿಲ್ ನೋಡಿ, ಇಲ್ಲಿ ಸ್ವಲ್ಪ ಬಿದ್ದಿದೆ ಅಲ್ವಾ, ಅಷ್ಟೇ. ಇನ್ನು ಈರುಳ್ಳಿ ಹಾಕೋತೀನಿ ಈ ತರ ಅಷ್ಟೇ. ಇದನ್ನೆಲ್ಲ ನಾನು ಸೊಪ್ಪಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಳ್ಳಿ, ಬಸ್ಸಾರು ರೆಡಿ ಆಯ್ತು. ಇದನ್ನ ನೀವು ಬೇಕಂದ್ರೆ ಮಧ್ಯಾಹ್ನ ಒಂದ್ಸಲ ಊಟ ಆದ್ಮೇಲೆ ಕುದಿಯತ್ಸಿ. ಇದನ್ನ ನಾನು ಇವಾಗ ಸೊಪ್ಪಿಗೆ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಬೇಕು. ಅನ್ನ ಆಗಿದೆ ಆಲ್ರೆಡಿ, ರೈಸ್ ಆಗಿದೆ. ಈಗ ನಾನು ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ, ಓಕೆನಾ? ಹಾಯ್ ಫ್ರೆಂಡ್ಸ್, ಊಟ ಆಯಿತು ನಮ್ಮದು. ಬಸ್ಸಾರು ಮುದ್ದೆ ತುಂಬ ಚೆನ್ನಾಗಿತ್ತು, ಊಟ ಆಯಿತು. ಇವಾಗ ಬಟ್ಟೆ ವಾಶ್ ಮಾಡಿದಿತ್ತು, ಮಡಚಿಡಬೇಕು. ಕೆಲಸ ಮಾಡ್ಕೋತಾ ಇದ್ದಾರೆ, ಅವ್ರಿಗೆ ಇವತ್ತು ರಜಾ ಇದೆ, ಹೇಳ್ಕೊಳಕ್ ರಜಾ, ಆದರೆ ಕೆಲಸ ಮಾತ್ರ ಪೂರ್ತಿ ಇದೆ, ಮಾಡ್ಕೋತಾ ಇದ್ದಾರೆ ಕೂತ್ಕೊಂಡು. ನಾನು ಇವತ್ತು ಊರಿಗೆ ಹೋಗಬೇಕು, ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ರಾತ್ರಿ 9:30 ಬಸ್ ಇದೆ, 9:15 ಇಲ್ಲೇ 1 ಕಿಲೋಮೀಟ್ರ್ ಅಷ್ಟೇ, 1 ಕಿಲೋಮೀಟ್ರ್ ಕೂಡ ಇಲ್ಲ, ನಮ್ಮನೆ ಹತ್ರನೇ ಬಸ್ ಸ್ಟಾಪು. ಹೋಗಬೇಕು, 9:15 ಇದೆ. ಸೊ 9 ಗಂಟೆಗೆ ನಮ್ಮ ಮನೆ ಬಿಟ್ಟು ನಡೆಯುತ್ತೆ. ಹಾಗೆ ನಾಳೆ ಹೆಬ್ಬಾಳದಲ್ಲಿ ನನಗೆ ಡ್ರಾಪ್ ಇರೋದು. ಬೆಳಗ್ಗೆ 6:30-7:00 ಅಲ್ಲಿ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು ವೀಣೆಗೆ. ಹೋಗ್ಬಿಟ್ಟು ನಾವು ನಾಳೆ ಅಲ್ಲಿ ಶಾಪಿಂಗ್ ಹೋಗೋ ಪ್ಲಾನ್ ಇದೆ ಮಲ್ಲೇಶ್ವರಂಗೆ. ನಮ್ಮಣ್ಣ ಅತ್ತಿಗೆ ಮತ್ತು ಪಾಪು ಅವ್ರಿಗೆ ಬಟ್ಟೆ ತೊಗೋಬೇಕು, ಅವರು ಬೋರ್ಡ್ ಆಗ್ತಿದ್ದಾರಲ್ವಾ, ಅವ್ರಿಗೆ ಬಟ್ಟೆ ಕೊಡಬೇಕಂತೆ ನಮ್ಮಮ್ಮ ಹೇಳಿದರು. ಸೊ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಕು, ಶಾಪ್ ಮಾಡ್ಬೇಕು ಅಲ್ಲಿನೇ. ನಿಮಗೂ ತೋರಿಸ್ತೀನಿ ನಾಳೆ ಶಾಪಿಂಗ್ ಹೋದಾಗ, ಶಾಪಿಂಗ್ ಬ್ಲಾಗ್ ಕೂಡ ಹಾಕ್ತೀನಿ ಮಲ್ಲೇಶ್ವರಮಲ್ಲಿ. ಹಾಗೆ ನಾನು ಏನಾದರೂ ಆಬ್ವಿಯಸ್ಲಿ ನನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ನಾನು ತೊಗೋತೀನಿ, ಸುಮ್ಮನೆ ಬರೋದಿಲ್ಲ, ತೋರಿಸ್ತೀನಿ ನಿಮಗೆ ಏನು ತಗೊಳ್ತೀನಿ ಅಂತ. ಓಕೆನಾ? ನನ್ನ ಜೊತೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಮಗಳು ಆನ್ವಿ ಕೂಡ ಬರ್ತಾರೆ, ನಮ್ಮ ಪಾಪು, ಅವ್ರನ್ನೂ ತೋರಿಸ್ತೀನಿ ನಿಮಗೆಲ್ಲ, ಪರಿಚಯ ಮಾಡ್ಕೊಡ್ತೀನಿ ಇವಾಗ ನನ್ನ ಫ್ಯಾಮಿಲಿನ. ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಅಕ್ಕ ಭಾವ ಅಣ್ಣ ಅತ್ತಿಗೆ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಮೆಲ್ರಿಗೂ. ಓಕೆನಾ? ಸೊ ಬಟ್ಟೆ ಮಡಿಸ್ಬಿಟ್ಟು ಇವಾಗ ನಾನು ಊರಿಗೆ ಹೋಗೋದಕ್ಕೆ ಇನ್ನೂ ಏನೂ ರೆಡಿ ಮಾಡಿಲ್ಲ, ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು, ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಇನ್ನು ಊರಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ ಆಗಿದೆ 1 ಗಂಟೆ, ಏನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಡದೆ ಊಟ ಮಾಡಿಕೊಂಡು ಎಲ್ಲ ಊರಿಗೆ ಹೋಗೋಕ್ಕೆ ಮುಂಚೆ ಎಲ್ಲ ಮಾಡಿಟ್ಟು ಹೋಗಬೇಕು. ಬಟ್ಟೆ ಎಲ್ಲ ವಾಶ್ ಮಾಡಿಡಬೇಕು, ಮನೆ ಕ್ಲೀನ್ ಮಾಡಿಟ್ಟು ಹೋಗಬೇಕು, ಅಡುಗೆ ಮಾಡಿಟ್ಟು ಹೋಗಬೇಕು. ಏನು ಮಾಡಿಟ್ಟು ಹೋದ್ರೆ ಬರೋ ಅಷ್ಟೊತ್ತಿಗೆ ಮನೆ ಮಾತ್ರ ಚೆಲ್ಲ ಪಿಲಿ ಆಗೋಗಿರುತ್ತೆ, ಗುಡಿಸಿ ಗುಂಡಾಂತರ ಮಾಡಿಟ್ಟಿರ್ತಾರೆ. ಮತ್ತೆ ಬಂದಾಗ ಮತ್ತೆ ಕ್ಲೀನ್ ಮಾಡೋದಂತೂ ತಪ್ಪಲ್ಲ ನನಗೆ, ಜನರು ಅಷ್ಟು ಚೆನ್ನಾಗಿ ಇಟ್ಕೊಂತಿರ್ತಾರೆ ಒಬ್ಬರೇ ಇರುವಾಗ. ಅದಕ್ಕರ್ಧ ಭಯ ಆಗುತ್ತೆ ಊರಿಗೆ ಒಬ್ಬಳೇ ಹೋಗಬೇಕು ಅಂದರೆ, ಇವರನ್ನು ಬಿಟ್ಟಿಲ್ಲ ಹೋದರೆ ಬಂದಾಗ ಮತ್ತೆ ನನಗೆ ಫುಲ್ಲು ಕೆಲಸ, ಮತ್ತೆ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಬಂದು ಎಲ್ಲ ಮಾಡಬೇಕು ಮತ್ತೆ ಫ್ರಮ್ ದ ಸ್ಕ್ರ್ಯಾಚ್. ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ, ಮನೆಯೆಲ್ಲ ಒಡೆದಾಕಿರ್ತೀನಿ ನಾನು, ಅದಕ್ಕೆ ಬಂದು ಕಟ್ತೀಯ ನೀನು ಅಲ್ವಾ ಅಂತ.
ಅಡುಗೆ ಮಾಡಿರ್ತಾರೆ ಅವರೇ ಅಡುಗೆ ಮಾಡ್ಕೋತಾರೆ ಪಾಪ. ಅದಂತ ನನಗೆ ಒಳ್ಳೆ ಇದು ಅಡ್ವಾಂಟೇಜ್ ಊರಿಗೂ. ಮುಂಚೆ ಆದರೆ ಮದುವೆ ಆದ ಹೊಸ್ತರಲ್ಲಿ ಊರಿಗೆ ಹೋಗ್ಬೇಕು ಅಂದರೆ ನಾನು 2 ದಿನಕ್ಕಾಗುವಷ್ಟು ಮುಂಚೆನೇ ಸಾಂಬಾರೆಲ್ಲ ಮಾಡಿಟ್ಕೊಂಡು ಮಾಡಿಟ್ಟು ಹೋಗ್ಬೇಕಿತ್ತು. ಅವರು ಬಿಸಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಅವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ ಅಂತ. ಸೊ ಆವಾಗಿಂದ ಫ್ರೀ ಗರ್ಲ್, ಎಲ್ಲ ಅವರೇ ಮಾಡ್ಕೋತಾರೆ, ನಾನು ಯಾವುದೂ ಮಾಡಿಟ್ಟು ಹೋಗೋ ತೊಂದರೆನೇ ಇಲ್ಲ. ಅದು ನನಗೆ ತಲೆನೋವು ಇಲ್ಲದೆ ಇರೋ ವಿಷಯ ಅಂದರೆ ಅದೊಂದೇ ನೋಡಿ, ಯೋಚನೆನೇ ಮಾಡೋವಾಗಿಲ್ಲ ಅಡುಗೆ. ಅದು ನಾನು ಊರಿಗೆ ಹೋದರೆ ಚೆನ್ನಾಗಿ ಚಿಕನ್ ಮಾಡ್ಕೊಂಡು ತಿಂದುಬಿಡ್ತಾರೆ. ಚಿಕನ್ ಅಂದರೆ ಅಷ್ಟು ಪ್ರಾಣ ಅವ್ರಿಗೆ. ಅದೊಂದು ವಿಷಯಕ್ಕೆ ಕಾಯ್ತಾ ಇರ್ತಾರೆ ನಾನು ಊರಿಗೆ ಹೋಗಲಿ ಅಂತ. ಚೆನ್ನಾಗಿ ಹೆಂಗೆ ಬೇಕೋ ಹಂಗೆ ನಾನು ಎಷ್ಟು ದಿನ ಇರಲ್ವೋ ಅಷ್ಟು ದಿನವೂ ಚೆನ್ನಾಗಿ ಚಿಕನ್ ಮಾಡಿಕೊಂಡು ತಿಂತಾರೆ. ನಾನಾದರೆ ನಾನಿದ್ದರೆ ಬೈತೀನಿ, ಅಷ್ಟೊಂದು ಮಸಾಲೆ ಜಾಸ್ತಿ ತಿನ್ನೋದು ಬೇಡ ಅಂತ. ಹಂಗಾಗಿ ನಾನಿಲ್ಲಾಂದರೆ ಅವ್ರಿಗೆ ಹಬ್ಬ ಚಿಕನ್ ಮಾಡ್ಕೊತೀನಿ. ಗೊಂಗುರ ಚಿಕನ್ ಮಾಡಬೇಕು ಅಂತ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಮನೇಲಿ ಯಾವತ್ತೂ ಮಾಡಿರಲಿಲ್ಲ, ಹೊರಗಡೆ ತಿಂದಿದ್ವಿ. ಸೊ ಅವ್ರು ಇವಾಗ ಮನೇಲೇ ಮಾಡಬೇಕು, ನಾನು ಟ್ರೈ ಮಾಡ್ತೀನಿ ನೂರಿಗೆ ಹೋದ್ಮೇಲೆ ಅಂತೇಳಿ ಎಲ್ಲ ತಂದಿಟ್ಕೊಂಡಿದ್ದಾರೆ. ನೋಡೋಣ ಅವ್ರೇನಾದರೂ ರೆಸಿಪಿ ಅದು ಮಾಡುವಾಗ ಶೇರ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಇಲ್ಲಿ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಗೆ ಏನಾದರೂ ಬಸ್ಸಾರ್ದು ಅಥವಾ ಮುದ್ದೆ ಮಾಡೋದು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಹಾಗೆ ಸ್ಕಿನ್ ಕೇರ್ದು ಕೂಡ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಸ್ಕಿನ್ ಕೇರ್ ರೂಟೀನ್ದು ಅದು ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನಾನು ನೆಕ್ಸ್ಟು ಬ್ಯಾಕ್ ಪ್ಯಾಕ್ ಮಾಡೋದೊಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಟ್ರಾವೆಲಿಂಗ್ ಕೂಡ ಅದು ಮಾಡಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿ ನಿಮಗೆ ಕೊಡ್ತೀನಿ. ಓಕೆನಾ? ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ. ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕೂಡ ಅದನ್ನ ತಿಳಿಸಿ, ನಿಮ್ಮ ಸಜೆಷನ್ಸ್ ಏನೇ ಇದ್ದರೂ ನನಗೆ ತಿಳಿಸಿ. ಶೇರ್ ಮಾಡಿ ನಿಮ್ಮ ಸಜೆಷನ್ನ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಳ್ಳಿ. ಓಕೆ? ಸೊ ಈ ವ್ಲಾಗ್ ಈಗ ಏನು ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.